ಸ್ನೇಹಿತರೆ, 9ನೇ ತರಗತಿಗೆ ಗಣಿತ ಪಾಠವನ್ನು ಮಾಡುವಂತಹ ಶಿಕ್ಷಕರು ಈಗಾಗಲೇ ತಮ್ಮ ಪೋರ್ಷನ್ ಅನ್ನು ಮುಗಿಸಿರಬಹುದು, ಜೊತೆಗೆ ಮಕ್ಕಳಿಗೆ ರಿವಿಷನ್ ಕೂಡ ಸ್ಟಾರ್ಟ್ ಮಾಡಿರಬಹುದು. ರಿವಿಷನ್ ಮುಗಿತಾ ಬಂದಂಗೆ ನಮ್ಮ ಸ್ನೇಹಿತರು ಅನ್ಕೊಳ್ತಾ ಇರಬಹುದು, ಮಕ್ಕಳಿಗೆ ರಿವಿಷನ್ ಆಗ್ತಾ ಇದೆ, ಜೊತೆಗೆ ಒಂದು ಒಳ್ಳೆ ಸ್ಟ್ಯಾಂಡರ್ಡ್ ಮಾಡೆಲ್ ಕ್ವಶನ್ ಪೇಪರ್ ಸಿಕ್ಕಿದ್ರೆ ಅವರಿಗೆ ರಿವಿಷನ್ ಮಾಡೋದ್ರಲ್ಲಿ ಸ್ವಲ್ಪ ಸಹಾಯ ಆಗ್ತಿತ್ತು, ಜೊತೆಗೆ ಪರೀಕ್ಷೆ ತಯಾರಿ ಕೂಡ ಆಗ್ತಿತ್ತು ಅಂತ ನೀವು ಅನ್ಕೊಳ್ತಾ ಇರ್ಬೋದು ಸ್ನೇಹಿತರೆ. ಹಾಗಾದರೆ ಇವತ್ತು ನಾನು ನಿಮಗೆ 9ನೇ ತರಗತಿಯ ಗಣಿತ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾ ಇದ್ದೀನಿ. ಈ ಮಾದರಿ ಪ್ರಶ್ನೆ ಪತ್ರಿಕೆ ಕನ್ನಡ ಮತ್ತು ಇಂಗ್ಲೀಷ್ ಎರಡು ವರ್ಷನಲ್ಲಿ ನಿಮಗೆ ಲಭ್ಯವಿದೆ. ಇದನ್ನು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಇದರ ಮುಖ್ಯ ಫೀಚರ್ಸ್ ಏನು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಪ್ರಶ್ನೆ ಪತ್ರಿಕೆಯ ಲಕ್ಷಣಗಳನ್ನು ಒಂದ್ಸಲ ನೋಡಿಬಿಡೋಣ. ನಾನು ತಯಾರು ಮಾಡಿರುವಂತಹ ಪ್ರಶ್ನೆ ಪತ್ರಿಕೆ 9ನೇ ತರಗತಿಗಾಗಿ ಗಣಿತ ವಿಷಯಕ್ಕಾಗಿ ನಾನು ಈ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿದ್ದೇನೆ. ಜೊತೆಗೆ ಈ ಪ್ರಶ್ನೆ ಪತ್ರಿಕೆಯನ್ನು 99 ಅಂಕಗಳಿಗೆ ತಯಾರಿಸಲಾಗಿದೆ. ಯಾಕೆಂದರೆ ನಿಮಗೆ ಗೊತ್ತು, 9ನೇ ತರಗತಿಗೆ 90 ಅಂಕಗಳಿಗೆ ನಾವು ಪ್ರಶ್ನೆ ಪತ್ರಿಕೆಯನ್ನು ಮಾಡಬೇಕು. ಇಲ್ಲಿ ಸೆಮಿಸ್ಟರ್ ಸಿಸ್ಟಮ್ ಇಲ್ಲದೇ ಇರೋದ್ರಿಂದ ವಾರ್ಷಿಕ ಪರೀಕ್ಷೆಯ ಹಾಗೆ ಫಸ್ಟ್ ಸೆಮಿಸ್ಟರ್ ಮತ್ತು ಎರಡನೇ ಸೆಮಿಸ್ಟರ್ಗಳಲ್ಲಿ ವಿದ್ಯಾರ್ಥಿಗಳು ಕಲಿತಿರುವಂಥ ಎಲ್ಲ ಪಾಠಗಳನ್ನು ಗಮನಕ್ಕೆ ತಗೊಂಡು ಒಂದನೆಯ ಪಾಠದಿಂದ ಹಿಡಿದು ಕೊನೆಯ ಪಾಠದವರೆಗೂ ಪೂರ್ತಿ ಪುಸ್ತಕವನ್ನು ಬಳಸಿ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಬೇಕಾಗುತ್ತೆ. ಆದ್ದರಿಂದ ನಾನು 9ನೇ ತರಗತಿಗೆ 90 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿದ್ದೇನೆ. ಜೊತೆಗೆ ಈ ಪ್ರಶ್ನೆ ಪತ್ರಿಕೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಯಲ್ಲಿದೆ. ಇದೊಂದು ನಮ್ಮ ಸ್ನೇಹಿತರಿಗೆ ಲಾಭ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ನೀವು ಅರ್ಜೆಂಟಲ್ಲಿ ಕ್ವಶನ್ ಪೇಪರ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಮಟ್ಟಿಗೆ ಇದ್ದಾಗ ಒಂದು ಪ್ರಶ್ನೆ ಪತ್ರಿಕೆಯನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಮಕ್ಕಳಿಗೆ ಕೊಟ್ಟು ವಾರ್ಷಿಕ ಪರೀಕ್ಷೆಯನ್ನು ನಾವು ಮಾಡ್ಕೊಳ್ಳೋಣ ಅಂತ ವಿಚಾರ ಮಾಡಿ ಹುಡುಕಿದಾಗ ನಿಮಗೆ ಸಿಗ್ತವೆ. ಕನ್ನಡ ಪ್ರಶ್ನೆ ಪತ್ರಿಕೆ ಒಂದು ಯಾರೋ ತಯಾರು ಮಾಡಿದ್ದು ಸಿಕ್ಕರೆ, ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆ ಇನ್ನೊಬ್ರು ಯಾರೋ ತಯಾರು ಮಾಡಿದ್ದು ನಿಮಗೆ ಸಿಗ್ತದೆ. ಅವು ಜೊತೆ ಸರಿ ಹೋಗಲ್ಲ. ನೀವು ಕನ್ನಡ ಭಾಷೆಯ ಮಕ್ಕಳು ಬರೆದಿರುವಂಥ ಪೇಪರನ್ನು ಒಂದ್ಸಲ ನೋಡಬೇಕಾಗುತ್ತೆ, ಇಂಗ್ಲೀಷ್ ಭಾಷೆಯಲ್ಲಿ ಇಂಗ್ಲೀಷ್ ವರ್ಷನಲ್ಲಿ ಬರೆದಿರುವಂಥ ಪೇಪರ್ಗಳನ್ನು ಇನ್ನೊಂದ್ಸಲ ನೋಡಬೇಕಾಗುತ್ತೆ. ಎರಡಕ್ಕೂ ಕೀ ಆನ್ಸರ್ಸನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಆದರೆ ಆ ಗೊಂದಲ ನಮ್ಮ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಇಲ್ಲ. ಸ್ನೇಹಿತರೆ, ನಾನು ಮೊದಲು ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿಕೊಂಡು ಅದನ್ನು ಇಂಗ್ಲೀಷಿಗೆ ನಾನು ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಸೊ ನಿಮ್ಗೆ ಎರಡು ವರ್ಷನಲ್ಲೂ ಆರಾಮಾಗಿ ಪ್ರಶ್ನೆ ಪತ್ರಿಕೆ ಸಿಗುತ್ತೆ. ಜೊತೆಗೆ ಡೌನ್ಲೋಡ್ ಮಾಡಿಕೊಳ್ಳುವುದು ಸುಲಭ. ನೀವು ಹಿಂದೆ ಎಷ್ಟೋ ನನ್ನ PDF ಫೈಲ್ಗಳನ್ನು ನನ್ನ ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ, ಅದೇ ರೀತಿಯಲ್ಲೇ ಈ ಫೈಲ್ಗಳನ್ನು ಡೌನ್ಲೋಡ್ ಮಾಡ್ಕೋಬೋದು. ಹೆಂಗಾರಾಗಲಿ ನಾನು ಒಂದ್ಸಲ ಅದರದ್ದು ಡೆಮೋ ಇದೇ ವಿಡಿಯೋದಲ್ಲಿ ಮುಂದಿನ ಹಂತದಲ್ಲಿ ಕೊಡ್ತೇನೆ ಸ್ನೇಹಿತರೆ. ಓಕೆ, ಇದು SSLC ಪಬ್ಲಿಕ್ ಪರೀಕ್ಷೆಯ ಸ್ಟ್ಯಾಂಡರ್ಡ್ನಲ್ಲಿದೆ. ಇದರ ಅರ್ಥ ಏನು ಅಂದರೆ ಪ್ರಶ್ನೆ ಪತ್ರಿಕೆಯ ಗುಣಮಟ್ಟ ಪಬ್ಲಿಕ್ ಪರೀಕ್ಷೆಯ ಗುಣಮಟ್ಟದ ಹಾಗೇನೇ ಇದೆ. ಯಾಕೆಂದರೆ ಇದೇ ವಿದ್ಯಾರ್ಥಿಗಳು ಮುಂದಿನ ವರ್ಷ ಪಬ್ಲಿಕ್ ಪರೀಕ್ಷೆಯನ್ನು ಬರೆಯೋದ್ರಿಂದ ಅವರಿಗೆ ಆ ಗುಣಮಟ್ಟದ ಕಲ್ಪನೆ ಈಗಲೇ ಬರಲಿ ಅನ್ನೋದ್ರಿಂದ, ಹೇಗೆ ನಾವು SSLC ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡ್ತೀವೋ ಅದೇ ಪ್ರಶ್ನೆ ಪತ್ರಿಕೆಯನ್ನು ನಾನು ಇಲ್ಲಿ ತಯಾರು ಮಾಡಿದ್ದೇನೆ. ಜೊತೆಗೆ ತುಂಬ ಉತ್ಕೃಷ್ಟವಾದ ಬ್ಲೂ ಪ್ರಿಂಟನ್ನು ನಾನು ಇದಕ್ಕೆ ಉಪಯೋಗಿಸಿದ್ದೀನಿ. ಆ ಬ್ಲೂ ಪ್ರಿಂಟ್ ಕೂಡ SSLC ಮಾದರಿಯ ಬ್ಲೂ ಪ್ರಿಂಟೇ ಆಗಿದೆ ಸ್ನೇಹಿತರೆ. ಸೊ ಇದೊಂದು ಅತ್ಯುತ್ತಮವಾದಂಥ ಪ್ರಶ್ನೆ ಪತ್ರಿಕೆ ನನ್ನ ದೃಷ್ಟಿಯಿಂದ. ಸ್ನೇಹಿತರು, ಯಾವುದೇ ಯೋಚನೆ ಇಲ್ಲದಿರೋ ಈ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ತರಗತಿ ಕೋಣೆಯಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯಾಗಿ ಉಪಯೋಗಿಸ್ಬೋದು. ನಿಮಗೆ ಬೇಡ ಅಂತ ಹೇಳಿದ್ರೆ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಮಾಡ್ಕೊಂಬಿಟ್ಟು ನೀವು ನೇರವಾಗಿ ವಾರ್ಷಿಕ ಪರೀಕ್ಷೆಗೆ ಈ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನೀವು ಬಳಸ್ಬೋದು. ಇದರಲ್ಲಿ ಒಂದು ಲಾಭ ಏನು ಅಂತ ಹೇಳಿದ್ರೆ, ನಾನು ಯಾವುದೇ ಥರದ ವಾಟರ್ ಮಾರ್ಕ್ ಹಾಕಿಲ್ಲ, ಕೇವಲ ನಾನು ಪ್ರಶ್ನೆ ಪತ್ರಿಕೆಯನ್ನು ಮಾಡಿ PDF ಫಾರ್ಮಲ್ಲಿ ಕೊಟ್ಟಿದ್ದೇನೆ. ನಿಮ್ಮ ಶಾಲೆಯ ಹೆಸರನ್ನು ಒಂದು ವರ್ಡಲ್ಲಿ ಟೈಪ್ ಮಾಡಿ ಅದರದೊಂದು ಪ್ರಿಂಟೌಟ್ ತೊಗೊಂಡು ಮೇಲೆ ಒಂದು ಪೇಪರ್ಗೆ ಅಂಟಿಸ್ಬಿಟ್ಟು ನೀವು ಜೆರಾಕ್ಸ್ ತೆಗೆದ್ರಿ ಅಂದರೆ ನೀವೇ ಮಾಡಿರೋ ಕ್ವಶನ್ ಪೇಪರ್ ಹಾಗೆ ಇರ್ತದೆ. ಈವನ್ ಇಲಾಖೆಯಿಂದ ಯಾರು ನಿಮಗೆ ವಿಸಿಟ್ ಮಾಡಿದಾಗೂ ಕೂಡ ನಾನೇ ಮಾಡಿರುವಂಥ ಪ್ರಶ್ನೆ ಪತ್ರಿಕೆ ಅಂತ ತೋರಿಸ್ಕೊಳ್ಳೋದಕ್ಕೂ ಕೂಡ ಆಗುತ್ತೆ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪ್ರಶ್ನೆ ಪತ್ರಿಕೆ ಮಾಡೋದು ಸುಮಾರು ಜನಕ್ಕೆ ಒಂದು ತಲೆನೋವಿನ ಕೆಲಸ. ಸೊ ತುಂಬ ಮಟೀರಿಯಲನ್ನು ಟೈಪ್ ಮಾಡಬೇಕಾಗುತ್ತೆ, ಸಿಸ್ಟಮ್ ಬೇಕಾಗುತ್ತೆ, ಇನ್ನೊಂದು ಮತ್ತೊಂದು ತೊಂದರೆಗಳು. ಸೊ ಒಬ್ರು ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಇದನ್ನು ಮಾಡಿದ್ದೀನಿ ಸ್ನೇಹಿತರೆ. ಇದರ ಸಂಪೂರ್ಣ ಉಪಯೋಗವನ್ನು ನೀವು ತಗೊಳ್ತೀರಿ ಅಂತ ಭಾವಿಸ್ತಾ ಈಗ ನಾನು ಮುಂದಿನ ಹಂತಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಈಗ ನಾನು ಡೌನ್ಲೋಡ್ ಮಾಡೋದನ್ನು ನಿಮಗೆ ಹೇಳ್ಕೊಡ್ತೀನಿ. ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ನೀವು ಎಂದಿನಂತೆ ಗೂಗಲ್ಗೆ ಹೋಗ್ಬಿಟ್ಟು www.learnlikeachild1.blogspot.com ನೋಡಿ, ಇಲ್ಲಿ ಬಂದುಬಿಟ್ಟಿದೆ. ಈ ರೀತಿ ಟೈಪ್ ಮಾಡಬೇಕು. ಮಾಡಿದ್ಮೇಲೆ ನಂದು ಬ್ಲಾಗ್ ಸ್ಪಾಟ್ ನಿಮ್ಗೆ ಇಲ್ಲಿ ಓಪನ್ ಆಗುತ್ತೆ. ಸೊ ಬ್ಲಾಗ್ ಸ್ಪಾಟ್ ಓಪನ್ ಆದಮೇಲೆ ಆಲ್ ದಿ ಬೆಸ್ಟ್ ಟಾಪ್
ದ ಬೋರ್ಡ್ ಎಕ್ಸಾಮ್ ಈ ತರದ್ದು ಐಕಾನ್ ಇರ್ತದೆ ಕೆಳಗಡೆ. 9ನೇ ತರಗತಿ ಗಣಿತ ವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ 2018-19 ಡೌನ್ಲೋಡ್ ಫಾರ್ಮ್ನಲ್ಲಿ, ಜೊತೆಗೆ ಅದೇ ಥರ ಇಂಗ್ಲಿಷ್ ಮೀಡಿಯಂ ಕೂಡ ಇರುತ್ತೆ. ಇದ್ರ ಕೆಳಗೆ ನೀವು ಬಂದ್ರಿ ಅಂದರೆ ನಿಮಗೆ ಇಲ್ಲಿ PDF ಫಾರ್ಮಲ್ಲಿ ಕ್ವಶನ್ ಪೇಪರ್ ನೋಡೋದಕ್ಕೆ ಸಿಗುತ್ತೆ ಸ್ನೇಹಿತರೆ. ಕ್ವಾಲಿಟಿ ಹೇಗಿದೆ, ಓಕೆ ನನಗೆ ಸೂಟ್ ಆಗುತ್ತಾ, ನಾನು ಯೂಸ್ ಮಾಡಬಹುದಾ ಅಂತ ನೋಡೋದಕ್ಕೆ ಸ್ಯಾಂಪಲ್ ಇಲ್ಲಿದೆ. ಇಲ್ಲಿಂದ ನೀವು ಕೆಳಗೆ ಹಾಗೇ ಸ್ಕ್ರಾಲ್ ಮಾಡ್ತಾ ಹೋದ್ರಿ ಅಂದರೆ ನಿಮಗೆ ಪಿಂಕ್ ಕಲರ್ ಸರ್ಕಲ್ ಸಿಗುತ್ತೆ. ಎಂದಿನಂತೆ ನಿಮ್ಗೆ ಯಾವಾಗೂ ಪಿಂಕ್ ಕಲರ್ ಸರ್ಕಲಲ್ಲೇ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದು. ಸೊ ಪಿಂಕ್ ಕಲರ್ ಸರ್ಕಲ್ ಬಂದ ಮೇಲೆ ಇಂಗ್ಲೀಷ್ ಮೀಡಿಯಂ ಬೇಕು ಅಂತ ಹೇಳಿದವರು ಫಸ್ಟ್ ಸರ್ಕಲನ್ನು ಕ್ಲಿಕ್ ಮಾಡಿ. ಇಲ್ಲಿ ಬರೆದಿದ್ದೀನಿ ನಾನು. ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಸಿಸ್ಟಮ್ಗೆ, ಅದು ಮೊಬೈಲ್ ಆಗಿರ್ಬೋದು ಅಥವಾ ಕಂಪ್ಯೂಟರ್ ಆಗಿರ್ಬೋದು, ಅಲ್ಲಿಗೆ ಅದು ಡೌನ್ಲೋಡ್ ಆಗುತ್ತೆ. ಇಲ್ಲಿದೆ ನೋಡಿ, ಇಲ್ಲಿ ಡೌನ್ಲೋಡ್ ಅಂತ ಕೊಟ್ಟರೆ ನಿಮ್ಮ ಸಿಸ್ಟಮಿಗೆ ಇವಾಗ ಅದು ಡೌನ್ಲೋಡ್ ಆಗೋದು ಕಾಣಿಸ್ತದೆ ನೋಡಿ ಸ್ನೇಹಿತರೆ. ಎಸ್, ಇಟ್ ಈಸ್ ಡೌನ್ಲೋಡೆಡ್. ಇದು ಇಂಗ್ಲೀಷ್ನಲ್ಲಿದೆ. ಇದೇ ರೀತಿ ನಿಮ್ಮ ಕನ್ನಡ ಬೇಕು ಅಂತ ಹೇಳಿದ್ರೆ ಮತ್ತೆ ಮೊದಲೇ ಹೋದಂಗೆ ಅಲ್ಲೇ ನೀವು ಮೊದಲಿನ ಫಾರ್ಮಿಗೆ ಹೋಗ್ಬಿಟ್ಟು ಪುನಃ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ನಾನು ಇವಾಗ ನಿಮಗೆ ಇಂಗ್ಲೀಷ್ ಮಾಡಿ ತೋರಿಸಿದೆ ಅಲ್ವಾ, ಅದೇ ರೀತಿ ನೀವು ಕನ್ನಡ ಬೇಕು ಅಂದರೆ ಇನ್ನೊಂದು ಪಿಂಕ್ ಸರ್ಕಲ್ ಇದೆ, ಅಲ್ಲಿ ನೀವು ಕ್ಲಿಕ್ ಮಾಡಿದ್ರಿ ಅಂದರೆ ಮತ್ತೆ ಕನ್ನಡ ಫಾರ್ಮ್ ಓಪನ್ ಆಗುತ್ತೆ. ನೋಡ್ಕೊಂಡು ಮಾಡಿ ನಿಮ್ಗೆ ಯಾವ್ದು ಬೇಕು ಅಂತ, ಡೌನ್ಲೋಡ್ ಕನ್ನಡದಲ್ಲಿ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಮ ಸ್ಕೂಲಲ್ಲಿ ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಂ ಎರಡೂ ಕ್ಲಾಸಸ್ ಇದ್ದರೆ ಅವಾಗ ನಿಮಗೆ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ. ಎರಡೂ ವರ್ಷನನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಉಪಯೋಗಿಸ್ಬೋದು. ಈ ಪಿಂಕ್ ಸರ್ಕಲನ್ನು ನೀವು ಜ್ಞಾಪಕ ಇಟ್ಕೊಂಡ್ರಿ ಅಂತ ಹೇಳಿದ್ರೆ ಬಾಕಿ ಎಲ್ಲ ಕೆಲಸಗಳು ಆಟೋಮೆಟಿಕ್ಕಾಗಿ ಆಗುತ್ತೆ. ನಿಮಗೆ ಇದನ್ನು ಇದೇ ಪರೀಕ್ಷೆಗೆ ಉಪಯೋಗಿಸೋದು ಬೇಡ ಅಂತ ಹೇಳಿದ್ರು ಕೂಡ ನೀವು ನಿಮ್ಮ ತರಗತಿಯಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯಾಗಿ ಇದನ್ನು ಉಪಯೋಗಿಸ್ಬೋದು ಸ್ನೇಹಿತರೆ. ಸೊ ಈ ಪ್ರಶ್ನೆ ಪತ್ರಿಕೆಯ ಉಪಯೋಗವನ್ನು ನೀವು ತಗೊಳ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಥಮ್ಸ್ ಅಪ್ ಕೊಡಿ, ಫ್ರೆಂಡ್ ಜೊತೆ ಶೇರ್ ಮಾಡಿ, ಮತ್ತು ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡೋದನ್ನು, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು.